अहंकार मनुष्यनन्न नाश मार्तवे ಎಲ್ಲಿಯವರೆಗೆ ನಾನು ನೀನಾಗೋದಿಲ್ವೋ ಅಲ್ಲಿವರೆಗೆ ಮನುಷ್ಯನಿಗೆ ನಮ್ರತೆ ಅನ್ನೋದು ದಕ್ಕೋದೇ ಇಲ್ಲ. ಸಾಯಿ, ನಾನು ನೀನಾಗೋದು ಸುಲಭದ ಮಾತಲ್ಲ, ಅದಕ್ಕೆ ಆಧ್ಯಾತ್ಮಿಕ ಸಾಧನೆ ಬೇಕು. ನಿಜ ಮಹಾಲ್ಸ, ಮನುಷ್ಯನಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಅನ್ಸಿದ್ರೆ ಸಾಕು, ಏನು ಬೇಕಾದರೂ ಮಾಡೋಕೆ ಸಿದ್ಧ ಆಗ್ತಾನೆ. ಮನುಷ್ಯನ ಗುಣನೇ ಅಷ್ಟು ಅಲ್ವಾ ಸಾಯಿ? ಮಹಲ್ಸ, ಇದನ್ನು ಯಾರು ಸರಿ ಮಾಡೋದಕ್ಕೆ ಆಗೋದೇ ಇಲ್ವಾ? ಮನುಷ್ಯನ ಅಹಂಕಾರ ಅಳಿದ ಹೊರತು ಭಗವಂತ ಕಾಣಿಸಲ್ಲ. ಯಾರಾದರೂ ಮನುಷ್ಯನ ಹೊಗಳಿದ್ರೆ ಸಾಕು, ನಾಲ್ಕಡಿ ಎತ್ತರಕ್ಕೆ ಬೆಳೆದು ಬಿಡ್ತಾನೆ. ಸಾಯಿ, ಹೊಗಳಿಕೆ ಅನ್ನೋದು ದೇವಾದಿ ದೇವತೆಗಳನ್ನೇ ಬಿಟ್ಟಿಲ್ಲ, ಅಂಥದ್ರಲ್ಲಿ ಸಾಮಾನ್ಯ ಮನುಷ್ಯರು ನಮ್ಮಂಥವ್ರ ಪಾಡೇನು ಹೇಳಿ? ಹಾಂ, ಆದರೆ ಒಂದಂತೂ ಸತ್ಯ, ಬೆಟ್ಟದ ನತ್ತಿಯಲ್ಲಿ ಹುಟ್ಟೋ ಗಂಗೆ ನೆಲಕ್ಕೆ ಮುಖ ಮಾಡಿ ಅರಿಬೇಕು. ಮನುಷ್ಯ ಎಷ್ಟೇ ಎತ್ತರ ಬೆಳೆದರೂ ಕಡೆಗೆ ಸೇರೋದು ಮಣ್ಣನ್ನೇ. ಆತ ಮಣ್ಣಿನ ಸಾರವನ್ನು ಹೀರಿ ಆಕಾಶಕ್ಕೆ ಮುಖ ಮಾಡಿ ನಿಲ್ಲಬೇಕು, ಅದೇ ಮುಕ್ತಿಗೆ ದಾರಿ. ಸಾಯಿ, ಎಷ್ಟು ದೊಡ್ಡ ವೇದಾಂತವನ್ನು ಎಷ್ಟು ಸರಳವಾಗಿ ಹೇಳಿಬಿಟ್ರಿ. ಧನ್ಯನಾದೆ ತಂದೆ, ಧನ್ಯನಾದೆ. ಹೇಳಿದ್ಯಾರು ಕೇಳಿದ್ಯಾರು, ಎಲ್ಲ ಅವನೇ ಎಂದಾಗ ನಾನು ಅನ್ನೋದು ಅಜ್ಞಾನ ಆಗುತ್ತೆ. ಸಬ್ಕಾ ಮಾಲೀಕ್. ಜಯ 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 ಸಾಯಿ ಜಗದಾದಿ ಗುರುವೇ, ಜಯ 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 ಸಾಯಿ ಸುರಲೋಕ ವಿಭುವೇ, ಜಯ 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 ಸಾಯಿ ಜಗದಾದಿ ಗುರುವೇ. ಅಕ್ಕಲಕೋಟೆ ಮಹಾರಾಜ್ಗೆ ಜೈ. ಮಹಾರಾಜ್, ನೀವು ಶಿರಡಿಗೆ ಬಂದಿದ್ದು ನಮಗೆಲ್ಲ ತುಂಬ ಸಂತೋಷವಾಗಿದೆ. ಸಾಕ್ಷಾತ್ ಅಕ್ಕಲಕೋಟೆ ಮಹಾರಾಜರನ್ನೇ ನೋಡಿದಾಗಾಯ್ತು. ನಿಮ್ಮಗಳ ಚರಣ ಸ್ಪರ್ಶದಿಂದ ನಮ್ಮಗಳ ಜನ್ಮ ಪಾವನವಾಯಿತು. ಸಾಕು ಸುಮ್ಮನೆ ರಯ್ಯ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರಲ್ಲ, ಹಾಗಾಯ್ತು ನಿನ್ನ ಮಾತು. ಇವ್ರ ನಾಟಕದ ಮಾತುಗಳನ್ನ ನೀವು ನಂಬೇಡಿ ಗುರುಗಳ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಕುಲಕರ್ಣಿ ಅವರೇ? ನಮ್ಮ ಊರಿಗೆ ಬಂದವ್ರನ್ನ ಸ್ವಾಗತಿಸಿ ಉಪಚರಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಆಹಾಹಾಹಾಹಾ, ಇವ್ರ ಮಾತು ಕೇಳ್ತಾ ಇದ್ರೆ ಯಾರಾದರೂ ನಂಬಿಡ್ಬೇಕು. ಬಾಬಾ ಹತ್ರನೂ ಇದೇ ಮಾತಾಡ್ತಾರೆ, ಸಮಯ ಬಂದಾಗ ನಡ್ಕೊಳ್ಳೋ ಅಂಥ ಜಾತಿ ಇವ್ರದ್ದು. ನಮ್ಮ ನಮ್ಮ ಜಗಳ ಮಾತ್ಮರ ಎದುರಿಗೆ ಯಾಕೆ ಮತ್ತಿನ್ಯಾರ ಮುಂದೆ ತೆಗಿಬೇಕು? ನೀವೇನು ನಮ್ಮ ಮಾತಾ ಕೇಳ್ತೀರಾ? ನಿಮಗೆ ನೀವೇ ದೊಡ್ಡವರಾಗ್ಬಿಟ್ಟಿದ್ದೀರಾ. ಈಗ ಯಾಕೆ ಇದೆಲ್ಲ? ಗುರುಗಳು ಬಹಳ ದೂರದಿಂದ ಬಂದಿದ್ದಾರೆ, ಮೊದಲು ರುದ್ರ ಕಂಡೋಬನ ದರ್ಶನವಾಗಲಿ, ಆಮೇಲೆ ಇದ್ದೇ ಇದೆಯಲ್ಲ. ಇಲ್ಲ, ಮೊದಲು ನಾವು ಕಂಡೋಬನ ದರ್ಶನ ಮಾಡೋದಿಲ್ಲ. ಏನು ಹೇಳ್ತಾ ಇದ್ದೀರ ಮಹಾರಾಜ್? ಕಂಡೋಬನ ದರ್ಶನ ಮಾಡಲ್ಲ ಅಂದ್ರೆ ಹೇಗೆ? ಇದು ನಮ್ಮ ಆಚಾರ ಅಲ್ವೇ? ಸಂತರು ಯಾರೇ ಬರಲಿ, ಮೊದಲು ಕಂಡೋಬನ್ಗೆ ಆರತಿ ಆಗಬೇಕು, ಆಮೇಲೆ ಉಳಿದಿದ್ದೆಲ್ಲ. ಖಂಡಿತ ಇದನ್ನ ನಾನು ಒಪ್ತೀನಿ, ಆದರೆ ಪರಿಸ್ಥಿತಿ ಈಗ ಹಾಗಿಲ್ಲ. ಯಾಕೆ ಮಹಾರಾಜ್? ಭಗವತ್ ದರ್ಶನಕ್ಕೂ ಮಿಗಿಲಾದ ಕೆಲಸ ಇದೆಯಾ? ಹೌದು ಇದೆ. ಮೊದಲು ಮಸೀದಿನಲ್ಲಿರೋ ಆ ಫಕೀರ ಜಾದುಗಾರನ್ನ ಹೊಡೆದು ಓಡಿಸ್ಬೇಕು. ಬಾಬಾ ಅವ್ರನ್ನ ಸ್ವತಃ ಖಂಡೋಬಾನೇ ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ, ಖಂಡೋಬಾ ಅಲ್ವಲ್ಲ? ಮೈ ಮೇಲೆ ದೇವರು ಬರೋದು ಯಾವತ್ತೂ ಸತ್ಯ ಆಗಿರೋದಿಲ್ಲ. ಇದೆಲ್ಲ ನೀವೇ ಆಡ್ತಾ ಇರೋ ನಾಟಕ ಯಾಕಾಗಿರಬಾರ್ದು? ಮಹಾರಾಜ್, ನಿಮಗೆ ಯಾರು ಏನು ಹೇಳಿದಾರೋ ನಮಗೆ ಗೊತ್ತಿಲ್ಲ, ಅವರು ಯವನ ಆದರೂ ಯವನನ್ನು ಹಾಗಿಲ್ಲ. ರೇ, ಯಾರೀ ಹೇಳ್ಕೊಡ್ತಾರೆ? ಕಣ್ಣು ಕಾಣಿಸೋ ಸತ್ಯಕ್ಕೆ ಕರಡಿ ಬೇರೆ ಬೇಕಾ? ಕುಲಕರ್ಣಿಗಳೇ, ಮೊದಲು ನಾನು ಮಾತಾಡ್ತೀನಿ, ನನ್ನ ಮಾತಿಗೂ ಬೆಲೆ ಕೊಡದೆ ಹೋದರೆ ಮುಂದೆ ನೋಡೋಣ. ಇಲ್ಲ,
ನಿಮ್ಮ ಮಾತಿಗೆ ಎದುರಾಡೋಷ್ಟು ಧೈರ್ಯ ನಮಗಿಲ್ಲ. ಆದರೆ ಒಂದಂತೂ ಸತ್ಯ, ನಮ್ಮೆಲ್ಲರ ಪಾಲ್ಗುನು ಆ ಬಾಬಾನೇ ಪ್ರತ್ಯಕ್ಷ ಭಗವಂತ. ಅಯ್ಯರೇ ಕೇಶಿಬಾಯಿ, ಎದ್ದು ನಿಂತರೆ ನೀವು ಭಗವಂತನೇ. ಕೇಳಿಸ್ಕೊಂಡ್ರ ಈ ಅನ್ಯಾಯದ ಮಾತುಗಳನ್ನ? ಮೊದಲು ನಾನು ಆ ಜಾದುಗಾರನ್ನು ನೋಡಬೇಕು, ಆಮೇಲೆ ಸ್ನಾನ ಸಂಧ್ಯಾವನ್ನೇ ಕಂಡೋಬನ ಪೂಜೆ ಇತ್ಯಾದಿ. ಬನ್ನಿ. ಸಾಯಿ ಸಾಯಿ ಸದ್ಗುರು ಸಾಯಿ. ನೀನು ಯಾರಿಗೋಸ್ಕರನು ಕಾಯ್ತಿರೋ ಹಾಗಿದೆ? ಅಕ್ಕ, ಇವತ್ತು ನನ್ನ ಶಿಷ್ಯ ಬರ್ತಾನೆ, ಅವನಿಗೋಸ್ಕರ ಕಾಯ್ತಾ ಇದ್ದೆ. ಶಿಷ್ಯನ? ಬಾಬಾ, ನೀವು ಯಾವತ್ತು ಯಾರನ್ನು ಶಿಷ್ಯ ಅಂತ ಹಂದಿದ್ದೇನೆ ನಾನು ನೋಡಿಲ್ಲ. ಜಗತ್ನಲ್ಲಿ ಇರೋರನ್ನೆಲ್ಲ ನಾವು ಮಕ್ಕಳು ಅಂತೀವಿ, ಆದರೆ ಹೊಟ್ಟೆಲ್ ಹುಟ್ಟಿದ ಮಗುನ ಮುದ್ದಾಡ್ತೀವಿ, ಇದು ಹಾಗೆ. ಸಾಯಿ, ನಿಮ್ಮ ರೀತಿ ನೀತಿನೇ ನನಗೆ ಅರ್ಥ ಆಗಲ್ಲ. ಇವತ್ತು ನೀವು ಯಾಕೋ ಎಂದಿನಾಗಿಲ್ಲ, ಏನೋ ಬದಲಾವಣೆ ನಿಮ್ಮಲ್ಲಿ, ಯಾಕೆ ಸಾಯಿ? ಯಾಕಿರ್ಬೇಕು ಹೇಳು ಮಹಲ್ಸ. ಕಾಲಾಯ ತಸ್ಮೈ ನಮಃ. ಅಲ್ಲ ಹೇಗೆ ಹೇಳ್ತಾನೋ, ನಾನು ಹಾಗಾಡ್ತೀನಷ್ಟೇ. ಅಲ್ಲ ಮಾಲೀಕ್. ಬಾಬಾ, ಜಗತ್ತಿನ ಮೂಲ ಮೂಲೆಯಲ್ಲಿ ಏನು ನಡೆಯುತ್ತಂತ ನಿಮಗೇ ಗೊತ್ತಿದೆ, ಆದರೆ ಇವತ್ತಿನ ವರ್ತನೆಗೆ ಬೇರೆನೇ ಅರ್ಥ ಇದೆಯಲ್ಲ. ಹೀಗೆ ಮಾತು ಮಾತಿಗೂ ಬೇರೆನೇ ಅರ್ಥ ಇದೆ ಅಂತ ಇವನನ್ನು ಉಪ್ಪಿಸ್ತಾ ಇರೋ ಜನ ಶಿರಡಿನಲ್ಲಿ ಬಹಳ ಜನ ಇದ್ದಾಗಿದ್ದಾರೆ. ನಾನು ಹೇಳಿದ್ರೆ ನಂಬೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರಲ್ಲ, ಈಗ ಹೇಳಿ ಶಿರಡಿ ಜನಕ್ಕೆ ಇವನು ಯಾವ ಮಂಕ್ ಬುದ್ಧಿ ಅರ್ಚಿದಾನೆ ಅಂತ. ಆನಂದನಾಥ, ನೀನ್ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೆ. ಏನೋ, ನಿನಗೆ ನನ್ನ ಹೆಸರು ಗೊತ್ತಾ? ನಾನು ಬರ್ತೀನಿ ಅಂತಲೂ ಗೊತ್ತಿತ್ತ? ಹೌದು ಬಾಬಾ, ನನ್ನ ಶಿಷ್ಯ ಬರ್ತಾನಂತ ಕಾಯ್ತಾ ಇದ್ರು. ಏನ, ನಾನು ನಿನ್ನ ಶಿಷ್ಯನ? ಯಾಕಾಗಬಾರ್ದು, ನೀನು ನನ್ನ ಶಿಷ್ಯನೇ. ಅಯ್ಯಯ್ಯೋ, ಎಂಥ ಕೇಡುಗಾಲ ಬಂತಪ್ಪ. ಕೇಳಿಸ್ಕೊಂಡ್ರ ಆನಂದನಾಥರೇ, ಹಿಂದೂ ಸನಾತನ ಧರ್ಮವನ್ನ ಎತ್ತಿ ಹಿಡಿದ ಅಕ್ಕಲಕೋಟೆ ಮಹಾರಾಜರಲ್ಲಿ ಈ ಡೋಂಗಿಯಲ್ಲಿ. ಗುರುಗಳೇ, ನೀವ್ ಇದನ್ನೆಲ್ಲ ಕಿವಿಯಿಂದ ಕೇಳೋ ಹಾಗೈತಲ್ಲ. ನಿನ್ನೆಲ್ಲ ನೀನೇ ಗುರು ಅನ್ಕೊಂಡ್ಬಿಟ್ರೆ ಆಗೋಯ್ತಾ? ಗುರುವಿನ ಪದದ ಅರ್ಥ ಗೊತ್ತಿದ್ಯಾ ನಿನ್ಗೆ? ಯಾರಿಗೆ ಯಾರು ಗುರು? ಅಲ್ಲ ಆನಂದನಾಥ, ಎಲ್ಲಾರ್ಗೂ ಗುರು ಅಲ್ಲಾನೇ, ಅವನೇ ನಿಜವಾದ ಮಾರ್ಗದರ್ಶಕ. ಮತ್ತೆ ನನ್ನನ್ನು ಶಿಷ್ಯ ಅಂತ ಕರಿತೀಯಲ್ಲ, ನೀನೊಬ್ಬ ಸಾಮಾನ್ಯ ಮನುಷ್ಯ, ಗುರ್ತಿಟ್ಕೋ. ನೀನೇನೇ ಹೇಳಿದ್ರು ನಾನೇ ನಿನ್ ಗುರು. ತಾಯಿನ ಮಗು ಕಾಲಿಂದ ಒದೆಯುತ್ತೆ, ಅದಕ್ಕೆ ತಾಯಿ ಬೇಜಾರು ಮಾಡ್ಕೊಳ್ತಾಳ, ಪ್ರತಿಯಾಗಿ ಒದ್ಗಾಲ್ಗೆ ಮುತ್ತು ಕೊಡ್ತಾಳೆ. ಮುಚ್ಚು ಬಾಯಿ, ಬಾಯಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನೀನು ನನ್ನ ಗುರುನ? ಹಾಗಿದ್ರೆ ನನಗೇನು ಕಲಿಸಿದ್ಯಾ ಹೇಳು. ನಿನ್ನ ಗುರು ನಿನಗೇನು ಹೇಳ್ಕೊಟ್ರು? ಅವರು ಈಗ ಇಲ್ಲಿ ಏನು ಹೇಳ್ಕೊಟ್ರು ಅನ್ನೋದು ಮುಖ್ಯ ಅಲ್ಲ, ಸದಾ ಅವರು ತಮ್ಮ ಕಿರುಗಣ್ಣನ್ನು ನನ್ನ ಮೇಲೆ ಇರಿಸಿದ್ರು, ಅವರ ಕರುಣೆಯ ಬೆಳಕು ನನ್ನ ಮೇಲೆ ಇತ್ತು. ಹಾಂ, ಈಗ ಆ ಜವಾಬ್ದಾರಿಯನ್ನು ನನಗೆ ವಹಿಸಿ ಹೋಗಿದ್ದಾರೆ. ಏನಂದೆ, ಆ ಜವಾಬ್ದಾರಿನ ನಿನಗೂ ವಹಿಸ್ಕೊಟ್ಟು ಹೋಗಿದಾರ? ಅವರು ಮುಕ್ತಿ ಹೊಂದಿ ಎಷ್ಟು ಸಮಯ ಆಯ್ತು ಅಂತ ಗೊತ್ತಾ ನಿನಗೆ? ಒಬ್ಬ ಗುರುವಿಗೆ ದೇಹ ಬೇಕೇ ಬೇಕು ಅಂತೇನು ಇಲ್ಲ,
ದೇಹ ಬಿಟ್ಟರು ಅವರ ಅಸ್ತಿತ್ವ ಇರುತ್ತೆ. ಓಹೋ, ಹಾಗಾದ್ರೆ ನೀನು ಈ ವಾದದಿಂದಲೂ ದೂರ ಸರಿಯಲ್ಲ. ನೀನು ನಿಜವಾಗ್ಲೂ ನನ್ನ ಗುರುವೇ ಆಗಿದ್ರೆ ಈ ನನ್ನ ಪರೀಕ್ಷೆಯನ್ನು ಎದುರಿಸಿ ನೋಡೋಣ. ಓಂ ಹ್ರೀಂ ಭೀಂ. ಏನ್ ಮಾಡ್ತಿದ್ದೀರಾ ನೀವು? ನೀನ್ ಯಾಕಮ್ಮ ಅಡ್ಡ ಬಂದೆ? ದೂರ ಸರಿ ತಾಯಿ. ನೀವು ನಿಮ್ಮ ಮಂತ್ರ ಶಕ್ತಿಯನ್ನ ಸಾಯಿ ಮೇಲೆ ಪ್ರಯೋಗಿಸ್ತೀನಿ ಅಂದ್ರೆ ನಾನ್ ನೋಡ್ಕೊಂಡು ಸುಮ್ನೆ ನಿಂತಿರ್ತೀನಿ ಅನ್ಕೊಂಡ್ರ? ನೀವ್ ಅದೇನ್ ಪ್ರಯೋಗ ಮಾಡ್ಬೇಕೋ ನನ್ ಮೇಲೆ ಮಾಡಿ. ಏನಮ್ಮ ಇದು, ಅದೆಲ್ಲಿರ್ತೀಯೋ? ಈ ಫಕೀರನಿಗೆ ಏನಾದ್ರೂ ಆಗತ್ತೆ ಅನ್ನೋ ಸಮಯಕ್ಕೆ ಸರಿಯಾಗಿ ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತೀಯಲ್ಲ. ಹೌದು, ಸಾಯಿನ್ ಕಾಪಾಡೋ ಜವಾಬ್ದಾರಿ ನಂದು. ಅದಕ್ಕೆ ನಾನು ಬಂದೇ ಬರ್ತೀನಿ. ಅಕ್ಕ, ಅವ್ರನ್ನ ಯಾಕೆ ತಡೀತಾ ಇದೀಯಾ? ಏನ್ ಮಾಡ್ತಾರೋ ಮಾಡ್ಲಿ ಬಿಡು. ಅಲ್ಲ ಸಾಯಿ, ಇವ್ರು ಕಲ್ತಿರೋ ವಿದ್ಯೆನ ನಿನ್ ಮೇಲೆ ಪ್ರಯೋಗಿಸಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು ಸಾಯಿ. ಅಕ್ಕ, ನೀನ್ ಚಾಮುಂಡಿ ಅಂತ ಗೊತ್ತು, ಅವ್ರಿಗೂ ಒಂದು ಅವಕಾಶ ಕೊಡು. ಏನು ಕುಲಕರ್ಣಿಗಳೇ, ನಿಮ್ಮ ಶಿರಡಿ ಜನಕ್ಕೆ ಬಹಳ ಧೈರ್ಯ ಬಂದಾಗಿದೆ. ಹೌದು, ತುಂಬಾನೇ ಧೈರ್ಯ ಬಂದಿದೆ. ನೋಡಿ, ನೀವು ಹಿರಿಯರು ಅಂತ ನಿಮಗೆ ಬೆಲೆ ಕೊಟ್ಟು ಹೇಳ್ತಿದ್ದೀನಿ, ದಯವಿಟ್ಟು ಹೊರಟೋಗಿ ಇಲ್ಲಿಂದ. ಏ ಏ ಬಾಯ್ ಜಾಬಾಯ್, ನಿಂದ ಯಾಕೋ ತೀರಾ ಅತಿ ಆಯ್ತು. ಏ ಡೋಂಗಿ, ಈ ತಾಯಿನ ಅಡ್ಡ ಇಟ್ಕೊಂಡು ನಮ್ಮನ್ನ ಹೆದರಿಸ್ತಾ ಇದೀಯಾ? ಸಾಯಿಗೆ ಯಾರನ್ನು ಮುಂದೆ ಇಟ್ಕೊಂಡು ಹೆದರಿಸೋ ಅವಶ್ಯಕತೆ ಇಲ್ಲ. ಮತ್ತೆ ನೀನ್ ಯಾಕೆ ಅಡ್ಡ ಬಂದೆ? ಇದು ನನ್ನ ಅವನ ಮಧ್ಯೆ ನಡೀತಾ ಇರೋ ಯುದ್ಧ, ಪಕ್ಕಕ್ಕೆ ಸರಿ. ಅಕ್ಕ, ತಾಯಿ ತುಂಬಾ ಹೊತ್ತು ತನ್ನ ಮಗುನ ಸರಿಗಳು ಇಟ್ಕೊಳಲ್ಲ. ನನ್ನ ಮಾತ ಮೇಲೆ ಪ್ರೀತಿ ಇದ್ರೆ ನೀನ್ ಆ ಕಡೆ ಸರಿ. ಅಲ್ಲ ಸಾಯಿ, ನೀನ್ ಆ ಕಡೆ ಸರಿ. ಆನಂದನಾಥ, ಇನ್ನು ನಿನ್ಗೆ ಯಾವ ಅಡ್ಡಿನೂ ಇಲ್ಲ, ಏನ್ ಬೇಕಾದರೂ ಮಾಡಬಹುದು. ಅಲ್ಲ ಮಾಲೀಕ್. ಗುರುಗಳೇ, ಪ್ರಯೋಗ ಮಾಡಿ ಇಂಥ ಅವಕಾಶ ನಾ ತಪ್ಪಿಸ್ಕೋಬಾರ್ದು. ಏನಾಯ್ತು, ಏನಾಯ್ತು ಗುರುಗಳೇ? ಮಾಡ್ಬಿಟ್ಟೆ, ನನ್ನದು ಮಹಾ ಅಪರಾಧ ಆಯ್ತು, ನನ್ನನ್ನು ಕ್ಷಮಿಸಿ ಗುರುಗಳೇ. ಆನಂದನಾಥ, ಗೊತ್ತಿಲ್ಲದೆ ಮಾಡೋ ತಪ್ಪು ತಪ್ಪೇ ಅಲ್ಲ. ಇಲ್ಲ, ನೀವು ಬಾಯ್ಬಿಟ್ಟು ಹೇಳಿದ ಮೇಲೂ ನಾನೇ ಸರಿ ಅಂತ
ಅಹಂಕಾರದಿಂದ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬಂದೆ. ನನ್ನನ್ನು ಕ್ಷಮಿಸಿ, ಕ್ಷಮಿಸಿ ಗುರುಗಳೇ. ಆನಂದ, ಯಾಕೆ ಮಕ್ಕಳು ಹಾಗೆ ಆಡ್ತಿದ್ಯಾ? ಬಾಬಾ, ನನ್ನ ಗುರಿಗೆ ದಾರಿಯನ್ನು ತೋರಿದ ಬೆಳಕು ನೀವು ಅಂತ ನಿಮಗೆ ಜಾತಿಯ ಬಣ್ಣವನ್ನು ಕಟ್ಟಿದೆ. ಯಾವುದನ್ನು ಕಳ್ಕೊಂಡೆ ಅಂತ ಸಂಕಟ ಪಡ್ತಾ ಇದ್ದಾಗ ಅದು ಕಣ್ಣು ಮುಂದೆನೆ ಇದ್ರು ಗುರುತಿಸದೆ ಹೋದೆ. ಆ ಭಗವಂತ ಕಳಿಸ್ಕೊಟ್ಟ ಬೆಳಕು ನೀವು. ಬಾಬಾ, ನಿಮ್ಮಿಂದ ನನಗೆ ಆಶೀರ್ವಾದ ಬೇಕು. ನನ್ನನ್ನು ಕಾಪಾಡಿ, ನನ್ನ ಕಾಪಾಡಿ ಗುರುವೆ. ಬೋಲೋ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ. ಸಾಕು, ನಿಲ್ಲಿಸ್ರಿ. ಬಹಿಷ್ಕಾರ ಹಾಕ್ಸಿ ಅಂತ ಕರ್ಕೊಂಬಂದ್ರೆ ಜೈಕಾರ ಹಾಕ್ತಿದ್ದೀರಲ್ಲ. ಛೇ, ಬರ್ರೋ. ನಮಾಮಿ ಗುರು ಚರಣಂ, ನಮಾಮಿ ಗುರು ಚರಣಂ, ನಮಾಮಿ ಗುರು ಚರಣಂ, ನಮಾಮಿ ಗುರು ಚರಣಂ. ಕಾಮನರಹಿತಂ ಕಾಮಿತ ಫಲದಂ ಪ್ರೇಮ ಸ್ವರೂಪಂ ಗುರು ಚರಣಂ. ಸಾಯಿ ಸಾಯಿ ಸದ್ಗುರು ಸಾಯಿ. ನಾವು ಎಷ್ಟು ಆಸೆ ಇಟ್ಕೊಂಡು ನಿಮ್ಮನ್ನ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬಂದ್ವಿ, ಆದ್ರೆ ನೀವು ಮಾಡಿದ್ದೇನು? ಆ ಮುಸಲ್ಮಾನನ ಕಾಲು ಹಿಡ್ಕೊಂಡ್ರಲ್ಲ, ಇವತ್ತು ನಮ್ಮ ಗುರುಗಳು ತಲೆ ತಗ್ಸೋ ಹಾಗಾಯ್ತು. ಇನ್ನು ಮುಂದೆ ಶಿರಡಿ ಜನ ನಮ್ಮ ಗುರುಗಳ ಮಾತನ್ನ ನಂಬೋದು ಇಲ್ಲ, ಅವ್ರ ಗೌರವನೂ ಕೊಡಲ್ಲ. ನಿಮ್ಮ ಮಾತು ಮುಗಿದಿದೆ ಅನ್ಕೋತೀನಿ. ನಿಮಗೆ ನನ್ನ ಮೇಲೆ ಅಸಮಾಧಾನ ಇದೆ ಅದು ಗೊತ್ತು, ಆದರೂ ನಾನು ಕೈ ಮುಗಿತಾ ಇದ್ದೀನಿ. ಏನ್ ಹೇಳ್ತಿದ್ದೀರಾ ಆನಂದ್ ಹತ್ರ? ನಾವು ಹೇಳ್ತಾ ಇರೋದು ಒಂದು, ನೀವು ಹೇಳ್ತಾ ಇರೋದು ಇನ್ನೊಂದು. ಕುಲಕರ್ಣಿಗಳೇ, ಇದು ನಿಮ್ಮ ಮಾತಿಗೆ ಉತ್ತರ. ಕಪ್ಪೆಯ ಚಿಪ್ಪು ಯಾವಾಗಲೂ ಸಮುದ್ರದ ತಳದಲ್ಲಿರ್ತದೆ. ಸ್ವಾತಿಯ ಮಳೆ ಬಿದ್ದ ತಕ್ಷಣ ಅದು ಮೇಲ್ ಬಂದು ಮೊದಲ ಹನಿಗಾಗಿ ಕಾಯ್ತಾ ಇರ್ತದೆ. ಆ ಹನಿ ಬಿದ್ದ ತಕ್ಷಣ ಮತ್ತೆ ಸಮುದ್ರದ ತಳ ಸೇರಿ ಆ ಹನಿ ಚಿಪ್ಪಿನ ಒಳಗಡೆ ಸುಂದರವಾಗಿ ಮುತ್ತಾಗುವ ತನಕ ಸಮುದ್ರದ ತಳದಲ್ಲೇ ಕಾಯ್ತಾ ಇರುತ್ತೆ. ಇದೆಲ್ಲ ನಿಮ್ಗೆ ಅರ್ಥವಾಗೋದಿಲ್ಲ ಬಿಡಿ. ನಿಮ್ಮಿಂದ ನನಗೆ ಗುರುವಿನ ದರ್ಶನವಾಯಿತು. ಆ ಆತ್ಮಾನಂದದ ಅನುಭವವೇ ಬೇರೆ. ಏನ್ ಹೇಳ್ತಾ ಇದ್ದೀರಾ? ಹೌದು, ನನ್ನ ಗುರು ಅಕ್ಕಲಕೋಟೆ ಮಹಾರಾಜೇ ಈ ಬಾಬಾ. ಅಯ್ಯೋ, ಚೆನ್ನಾಯ್ತು. ನಿಮ್ಮನ್ನು ಮಾಯೆ ಅನ್ನೋದು ಆವರಿಸ್ಕೊಂಡ್ಬಿಡ್ತಾ? ಇಲ್ಲ ಕುಲಕರ್ಣಿ, ಜೀವರಾಶಿ ಅನ್ನುವ ಕಸದ ಕುಪ್ಪೆಯ ಮೇಲೆ ಹೊಳಿತಾ ಬಿದ್ದಿರುವ ಅನಗ್ಯರತ್ನ ಈ ಬಾಬಾ. ಈಗ ನಿಮ್ಗೆ ಅರ್ಥವಾಗೋದಿಲ್ಲ, ಒಂದೇ ಒಂದು ದಿವಸ ನಿಮಗೆ ಅರ್ಥವಾಗುತ್ತೆ. ನೀವು ಏನಾದ್ರೂ ಹೇಳಿ, ಅವನೊಬ್ಬ ಮೋಸಗಾರ. ಗುರು ನಿಂದನೆ ಸರಿಯಲ್ಲ ಕುಲಕರ್ಣಿ. ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಶಿರಡಿಗೆ ಬಂದಿರೋ ಈ ಬಾಬಾ ಜಗತ್ತಿನ ಬೆಳಕು. ಹಿಂದೂ ಮುಸಲ್ಮಾನ ಅನ್ನೋ ಭ್ರಮೆನ ಕಿತ್ತಾಕಿ ಮುತ್ತನ್ನ ತಗೊಂಡು ಚಿಪ್ಪನ್ನ ಬಿಸಾಕಿ, ಅದು ಬುದ್ಧಿವಂತನ ಲಕ್ಷಣ. ಬಾಬಾ ಅನ್ನೋ ಅನರ್ಘ್ಯ ರತ್ನನ ನಿಮ್ಮದಾಗಿಸ್ಕೊಳ್ಳಿ. ಸದ್ಗುರು ಸಾಯಿ.